ನಮಸ್ಕಾರ ಆತ್ಮೀಯರೇ ಮತ್ತು ಸ್ನೇಹಿತರೆ. ಗ್ರೀಕ್ ದೇಶ ತತ್ವಜ್ಞಾನ, ರಾಜಕೀಯ ಚಿಂತನೆ ಮತ್ತು ಮಾನವಿಕಗಳ ಬೌದ್ಧಿಕ ಸಾಮರ್ಥ್ಯಗಳನ್ನು ಸೃಷ್ಟಿ ಮಾಡುವಲ್ಲಿ ಭಾಳ ಪ್ರಮುಖವಾಗಿರತಕ್ಕಂಥ ಪಾತ್ರ ವಹಿಸಿರುವಂಥದ್ದು. ಗ್ರೀಕ್ ದೇಶ ಇಡೀ ಜಗತ್ತಿಗೆ ಒಂದು ಜ್ಞಾನವನ್ನು ಧಾರೆ ಎರೆದಿರುವಂಥದ್ದು. ಆ ಜ್ಞಾನಕ್ಕೆ ಮೂಲವಾಗಿರ್ತಕ್ಕಂಥವನು ಪ್ಲೇಟೋ. ಪ್ಲೇಟೋ ನೇರವಾಗಿ ಒಂದು ಕಾವ್ಯವನ್ನು ಕುರಿತೇನು ಚರ್ಚೆ ಮಾಡಲಿಲ್ಲ ಅವನು. ಆದರೆ ಅವನೊಂದು ರಾಜಕೀಯ ಚಿಂತನೆ ಮಾಡುವಾಗ ಆ ಒಂದು ಕಾವ್ಯ ರಾಜಕೀಯ ಚಿಂತನೆಗೆ ಹೇಗೆ ಪ್ರೇರಕ ಆಗುತ್ತೆ, ಪೂರಕ ಆಗುತ್ತೆ ಮತ್ತು ಮಾರಕ ಆಗುತ್ತೆ ಅನ್ನುವಂಥ ಅಂಶಗಳನ್ನು ಕುರಿತು ಅವನ ರಿಪಬ್ಲಿಕ್ ಕೃತಿ ಒಳಗಡೆ ಅವನು ಚರ್ಚೆ ಮಾಡಿದ್ದಾನೆ. ಯಾಕೆ ಈ ಥರದೊಂದು ಅವನು ಚರ್ಚೆ ತಂದಿದ್ದಾನೆ ಅಂದರೆ, ಗ್ರೀಕ್ ಜನತೆಯ ಒಳಗಡೆ ಹೋಮರ್ ಸೃಷ್ಟಿ ಮಾಡಿರ್ತಕ್ಕಂಥ ಇನಿಯಡ್ ಮತ್ತು ಒಡಿಸಿ ಮಹಾಕಾವ್ಯಗಳು ಒಂದು ದೊಡ್ಡ ಪ್ರಭಾವವನ್ನು ಬೀರಿದ್ದವು. ಯಾಕಂದರೆ ಕ್ರಿಸ್ತಪೂರ್ವ ಸಂದರ್ಭದಲ್ಲಿ ಜನತೆಗೆ ದೊಡ್ಡ ಮನೋರಂಜನೆಯ ಮಾಧ್ಯಮಗಳು ಅಂದರೆ ಅದು ಮಹಾಕಾವ್ಯಗಳು ಮತ್ತು ಮಹಾಕಾವ್ಯಗಳನ್ನು ಕೇಂದ್ರವಾಗಿರಿಸಿಕೊಂಡಿರ್ತಕ್ಕಂಥ ಪ್ರದರ್ಶನಗಳು. ಆ ಪ್ರದರ್ಶನಗಳು ಹೆಚ್ಚು ಜನರನ್ನು ಆಕರ್ಷಕಗೊಳಿಸ್ತಾ ಇದ್ವು. ಆ ಆಕರ್ಷಕಗೊಳ್ಳುವುದರ ಜೊತೆಗೆ ಜನರನ್ನು ಒಂದು ರೀತಿ ಬ್ರಹ್ಮಾಲೋಕದಲ್ಲಿ ಮುಳುಗಿಸ್ತಾ ಇದ್ವು ಅನ್ನುವಂಥ ಒಂದು ಭಾವನೆ ಪ್ಲೇಟೋನಿಗಿತ್ತು. ಆ ಕಾರಣಕ್ಕಾಗಿ ಪ್ಲೇಟೋ ಒಂದು ಸಮುದಾಯವನ್ನು ಸಮರ್ಥವಾಗಿ ಕಟ್ಟುವಂಥ ಆಲೋಚನೆ ಮಾಡ್ತಾ ಇರುವಾಗ ಈ ಕಾವ್ಯಗಳು ಅವರನ್ನು ಭ್ರಮೆಯಲ್ಲಿ ಮುಳುಗಿಸ್ತಾ ಇದ್ದಾವೆ, ಈ ಕಾವ್ಯಗಳು ಅವರನ್ನು ಅಧೋಗತಿಗಿಳಿಸ್ತಾ ಇದ್ದಾವೆ ಅನ್ನುವಂಥ ಒಂದು ಆಲೋಚನೆ ಅವನೊಳಗಡೆ ಹುಟ್ಟಿತು. ಆ ಕಾರಣಕ್ಕಾಗಿ ಅವನು ರಿಪಬ್ಲಿಕ್ ಕೃತಿ ಒಳಗಡೆ ಈ ಕಾವ್ಯವನ್ನು ಕುರಿತು ಭಾಳ ಗಂಭೀರವಾಗಿ ಆಲೋಚನೆ ಮಾಡಿದ. ಏನು ಆಲೋಚನೆ ಮಾಡಿದ ಅಂತಂದರೆ, ಈ ಗ್ರೀಕ್ ಕ್ರಿಸ್ತಪೂರ್ವ 4 ಮತ್ತು 3ನೇ ಶತಮಾನದ ಸಂದರ್ಭದೊಳಗಡೆ ಅದು ಒಂದು ಸಾಂಸ್ಕೃತಿಕವಾಗಿ ಒಂದು ಅಧೋಗತಿಯನ್ನು ತಾಳ್ತಾ ಇತ್ತು, ಅದು ಸಾಂಸ್ಕೃತಿಕವಾಗಿ ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ತಾ ಇತ್ತು. ಮತ್ತು ಆ ಅಥೆನ್ಸ್ ಪ್ರಾಂತ್ಯವನ್ನು ಗ್ರೀಕ್ ಸಮುದಾಯಗಳನ್ನು ಒಂದು ಸಾಂಸ್ಕೃತಿಕವಾಗಿ ಸದೃಢಗೊಳಿಸುವಂಥ ಸಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಒಬ್ಬ ರಾಜಕೀಯ ಚಿಂತಕನಾಗಿ ಪ್ಲೇಟೋ ಮಾಡ್ತಾ ಇದ್ದ. ಹೀಗಾಗಿ ಈ ಕಾವ್ಯಗಳನ್ನು ನೋಡುವುದರ ಮೂಲಕ, ಓದುವುದರ ಮೂಲಕ, ಕೇಳುವುದರ ಮೂಲಕ ಜನ ಅವಾಸ್ತವಿಕವಾಗಿರ್ತಕ್ಕಂತಹ ಒಂದು ಕಲ್ಪನೆಯೊಳಗಡೆ ಜೀವಿಸ್ತಾರೆ ಅಂಥೇಳಿ ಪ್ಲೇಟೋ ಆಲೋಚನೆ ಮಾಡಿ ಕಾವ್ಯದ ಬಗ್ಗೆ ಸ್ವಲ್ಪ ತನ್ನ ರಿಪಬ್ಲಿಕ್ ಕೃತಿ ಒಳಗಡೆ ಪ್ರಸ್ತಾಪ ಮಾಡ್ತಾನೆ ಅವನು. ಇದರ ಜೊತೆಗೆ ಅವನ ಸಿಂಪೋಸಿಯಂ ಕೃತಿ, ಕ್ರಿಟೋ ಕೃತಿ, ಕ್ರಿಟಿಯಾಸ್ ಕೃತಿ ಮತ್ತು ಅಯನ್ ಕೃತಿಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥವು ಜಗತ್ತಿನ ತತ್ವಜ್ಞಾನ ಬೆಳೆಸುವ ಸಂದರ್ಭದಲ್ಲಿ. ಕಾವ್ಯವನ್ನೇ ಕುರಿತು ನಾವು ಮಾತಾಡೋದಾದರೆ, ಅವನು ಈ ಹೋಮರ್ ಸೃಷ್ಟಿ ಮಾಡಿರ್ತಕ್ಕಂಥ ಇನಿಯಡ್ ಮತ್ತು ಒಡಿಸ್ಸಿ ಮಹಾಕಾವ್ಯಗಳು ಅವು ಜನರನ್ನು ಒಂದು ದುರಂತಕ್ಕೀಡು ಮಾಡುವಂತಹ, ಜನರನ್ನು ಒಂದು ನೈತಿಕ ಅಧೋಗತಿಗಿಳಿಸುವಂತಹ, ಜನರನ್ನು ಅಸತ್ಯಕ್ಕೆ ಈಡು ಮಾಡುವಂತಹ ಒಂದು ಪ್ರಮೇಯಗಳನ್ನು ಮಂಡಿಸ್ತಾ ಇದ್ದಾವೆ ಅನ್ನುವಂಥ ಒಂದು ವಾದವನ್ನು ಅವನು ಮಾಡಿದ. ಈ ವಾದವನ್ನು ಯಾಕೆ ಮಾಡಿದ ಪ್ಲೇಟೋ ಅಂತಂದರೆ, ಯಾವುದೇ ಒಂದು ಕಲೆ ಅಥವಾ ಯಾವುದೇ ಒಂದು ಸಾಹಿತ್ಯ ಬರವಣಿಗೆ ಅಥವಾ ಕಾವ್ಯದ ರಚನೆ ಅದು ಅನುಕರಣೆಯಿಂದ ಕೂಡಿರುತ್ತೆ. ಅಂದರೆ ಕಾವ್ಯದ ಕಲೆಯ ಅಥವಾ ಸಾಹಿತ್ಯದ ಮೂಲ ಅನುಕರಣೆ ಅನ್ನುವಂಥದ್ದನ್ನು ಅವನು ಪ್ರತಿಪಾದನೆ ಮಾಡಿದ. ಅಂದರೆ ಅನುಕರಣೆ ಮಾಡುವುದರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಅಂತ. ಯಾಕೆ ಆ ವಿಶೇಷತೆ ಇಲ್ಲ ಅಂದರೆ, ಈಗ ಒಂದು ವಸ್ತುವನ್ನು ನೋಡ್ತೀರಿ, ಒಂದು ಸಂಗತಿಯನ್ನು ನೋಡ್ತೀರಿ, ಒಂದು ಘಟನೆಯನ್ನು ನೋಡ್ತೀರಿ, ಅದನ್ನು ಇದ್ದಕ್ಕಿದ್ದ ಹಾಗೆ ಮತ್ತೆ ನೀವು ಒಂದು ಕಲೆ ಮಾಡ್ತೀರಿ, ಒಂದು ಕಾವ್ಯ ಮಾಡ್ತೀರಿ, ಒಂದು ಸಾಹಿತ್ಯ ಮಾಡ್ತೀರಿ ಅಂದರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ. ಹೀಗಾಗಿ ಆ ಆಕರ್ಷಣೆಗೆ ಒಳಗಾಗ್ತಾ ಇರತಕ್ಕಂಥ ಆ ಸಮುದಾಯಗಳು ಅದರಿಂದ ಬಿಡುಗಡೆ ಪಡಿಬೇಕು ಅಂಥೇಳಿ ಪ್ಲೇಟೋ ವಾದ ಮಾಡಿದ. ಹೀಗೆ ವಾದ ಮಾಡುವುದರ ಮೂಲಕ ಒಂದು ಅನುಕರಣ ಸಿದ್ಧಾಂತವನ್ನು ಅವನು ಸೃಷ್ಟಿ ಮಾಡಿದ. ಅನುಕರಣ ಸಿದ್ಧಾಂತದ ಮುಖ್ಯ ನಿಲುವು ಏನು ಅಂದರೆ, ಕಲೆ ಅನ್ನುವಂಥದ್ದು ಅನುಕರಣೆಯಿಂದ ಕೂಡಿರುವಂಥದ್ದು. ಅವನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಒಬ್ಬ ಕವಿ ಒಂದು ಮಂಚವನ್ನು ಕುರಿತು ಕಾವ್ಯ ಬರಿತಾನೆ ಅಂದರೆ ಅದು ಮಂಚ ಹೇಗಿದೆ ಹಾಗೆ ಅದನ್ನು ತನ್ನ ಭಾಷೆ ಒಳಗಡೆ ಮರುನಿರೂಪಿಸ್ತಾನೆ. ಅಥವಾ ಒಂದು ಹಕ್ಕಿಯನ್ನು ನೋಡ್ತಾನೆ, ಆ ಹಕ್ಕಿಯ ಧ್ವನಿಯನ್ನು ಕೇಳ್ತಾನೆ, ಆ ಧ್ವನಿ ಹೇಗಿದೆಯೋ ಅದನ್ನು ತನ್ನ ಭಾಷಿಕ ರೂಪದೊಳಗಡೆ ರಚನೆ ಮಾಡ್ತಾನೆ. ಇದರಿಂದ ಯಾರಿಗೆ ಯಾವ ಪ್ರಯೋಜನ ಇದೆ, ಇದರಿಂದ ಯಾರಿಗೆ ಯಾವ ಉಪಯೋಗ ಇದೆ? ಆದ್ದರಿಂದ ಈ ಕಾವ್ಯ ಅನ್ನುವಂಥದ್ದು ಅದು ಅನುಕರಣೆಯಿಂದ ಕೂಡಿರುವಂಥದ್ದೇ ಹೊರತು ಅದೊಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಆಗಲಿ, ವಿಶೇಷವಾಗಿರ್ತಕ್ಕಂಥ ಸೃಷ್ಟಿಯಾಗಲಿ, ಅಥವಾ ಒಂದು ಸಮುದಾಯವನ್ನು ಕಟ್ಟುವಂತಹ ಒಂದು ಬೌದ್ಧಿಕ ಚಟುವಟಿಕೆ ಆಗಲಿ ಅಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ತನ್ನ ಅನುಕರಣೆಯ ಸಿದ್ಧಾಂತ ಮೂಲಕ ಪ್ರತಿಪಾದನೆ ಮಾಡಿದ. ಮತ್ತು ಅವನು ಕಾವ್ಯವನ್ನು ಕುರಿತು 2 ಅಂಶಗಳನ್ನು ಭಾಳ ಮುಖ್ಯವಾಗಿ ಹೇಳ್ತಾನೆ. ಒಂದು, ಕಾವ್ಯ ಅನ್ನುವಂಥದ್ದು
ಕಲ್ಪನೆಯಿಂದ ಕೂಡಿರುವಂಥದ್ದು, ಇನ್ನೊಂದು ಕಾವ್ಯ ಅನ್ನುವಂಥದ್ದು ಅವಾಸ್ತವಿಕವಾಗಿರುವಂಥದ್ದು ಅಂತ. ಅಂದರೆ ಕಲ್ಪನೆ ಅನ್ನುವಂಥದ್ದು ಮನುಷ್ಯನನ್ನು ವಾಸ್ತವದಿಂದ ದೂರ ಮಾಡ್ತದೆ ಅನ್ನುವಂಥದ್ದು ಪ್ಲೇಟೋನ ಬಹುಮುಖ್ಯ ನಿಲುವು. ವಾಸ್ತವದಿಂದ ಯಾಕೆ ದೂರ ಮಾಡ್ತದೆ ಅಂತಂದರೆ, ಒಂದು ಕಾವ್ಯ ಅನ್ನುವಂಥದ್ದು ಮನುಷ್ಯನನ್ನು ಒಂದು ಕಲ್ಪನಾಲೋಕಕ್ಕೆ ಒಯ್ತದೆ. ಆ ಕಾವ್ಯವನ್ನು ಓದುವ ಸಂದರ್ಭದಲ್ಲಿ ಮನುಷ್ಯ ವಾಸ್ತವವನ್ನು ಬಿಟ್ಟು ಯಾವುದೋ ಒಂದು ಭ್ರಮಾಲೋಕದೊಳಗಡೆ ವಾಸ ಮಾಡ್ತಾನೆ. ಆ ಕಾವ್ಯವನ್ನು ಕೇಳುವಾಗ ಅವನು ಒಂದು ಭ್ರಮಾಲೋಕದಲ್ಲಿ ವಾಸ ಮಾಡ್ತಾನೆ, ಅಥವಾ ಕಾವ್ಯವನ್ನು ನೋಡುವಾಗ ಅಥವಾ ಕಾವ್ಯವನ್ನು ಕೇಂದ್ರವಾಗಿಟ್ಟುಕೊಂಡು ಸೃಷ್ಟಿಯಾಗುವಂಥ ಪ್ರದರ್ಶನ ಕಲೆಗಳ ಜೊತೆಗೆ ಅವನು ವಾಸ ಮಾಡುವಾಗ ಅಥವಾ ಅದರ ಜೊತೆಗೆ ಒಂದಾಗುವಾಗ ಅವುಗಳು ಕೂಡ ಅವನೇನಾಗ್ತಾನೆ ಅಂದರೆ ಒಂದು ಭ್ರಮೆಗೊಳಗಾಗ್ತಾನೆ. ಆದ್ದರಿಂದ ಈ ಒಂದು ಭ್ರಮಾಲೋಕದಿಂದ ಜನರನ್ನು ವಾಸ್ತವ ಲೋಕಕ್ಕೆ ತರಲಿಕ್ಕೆ, ಈ ಭ್ರಮಾಲೋಕದಿಂದ ಜನರ ಒಂದು ತಮ್ಮ ಒಳಗಿನ ಆತ್ಮಸ್ಥೈರ್ಯ, ತಮ್ಮ ಒಳಗಿನ ಬೌದ್ಧಿಕತೆ, ತಮ್ಮ ಒಳಗಿನ ಅನನ್ಯತೆಯನ್ನು ಕಂಡುಕೊಳ್ಳಲಿಕ್ಕೆ ಈ ಕಾವ್ಯಗಳು ತುಂಬ ಮಾರಕ ಆಗ್ತವೆ. ಆದ್ದರಿಂದ ಕಾವ್ಯ ಕಾಲ್ಪನಿಕತೆಯಿಂದ ಕೂಡಿದೆ, ಆ ಕಾಲ್ಪನಿಕತೆಯು ಅನುಕರಣೆಯಿಂದ ಕೂಡಿದೆ. ಈ ಅನುಕರಣೆ ಮತ್ತು ಕಾಲ್ಪನಿಕತೆಯು ಮನುಷ್ಯನ ಬೆಳವಣಿಗೆಗೆ, ಮನುಷ್ಯನ ಬೌದ್ಧಿಕ ಚಟುವಟಿಕೆಗೆ, ಮನುಷ್ಯನ ಉನ್ನತಿಗೆ ಯಾವುದೇ ರೀತಿಯಿಂದ ಸಹಾಯಕ ಆಗೋದಿಲ್ಲ. ಹೀಗಾಗಿ ಕಾವ್ಯ ರಚನೆ, ಕಾವ್ಯ ಸೃಷ್ಟಿ, ಕಾವ್ಯದ ಮೂಲಕ ನಾಟಕ, ನಾಟಕದ ಮೂಲಕ ಪ್ರದರ್ಶನಗೊಳ್ಳುವಂಥ ಒಂದು ಮನೋರಂಜನೆ ನಮ್ಮ ಗ್ರೀಕ್ ದೇಶಕ್ಕೆ ಮತ್ತು ಅಥೆನ್ಸ್ ದೇಶಕ್ಕೆ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ತನ್ನ ಅನುಕರಣೆಯ ಸಿದ್ಧಾಂತದ ಮೂಲಕ ಅವನು ಪ್ರತಿಪಾದನೆ ಮಾಡ್ತಾ ಹೋದ. ಇನ್ನೊಂದು, ಈ ಕಾವ್ಯಗಳು ಅವಾಸ್ತವಿಕವಾಗಿರ್ತಕ್ಕಂಥವು ಅಂತ. ಅಂದರೆ ಅಥೆನ್ಸ್ ದೇಶ ಆ ಸಂದರ್ಭದೊಳಗಡೆ ಒಂದು ರಾಜಕೀಯವಾಗಿ ತುಂಬ ದುರ್ಬಲವಾಗಿತ್ತು, ಆರ್ಥಿಕವಾಗಿ ತುಂಬ ದುರ್ಬಲವಾಗಿತ್ತು, ಸಾಂಸ್ಕೃತಿಕವಾಗಿ ತುಂಬ ದುರ್ಬಲವಾಗಿತ್ತು. ಜನ ಅನೇಕ ರೀತಿಯೊಳಗಡೆ ಒಂದು ಅಲ್ಲೋಲ ಕಲ್ಲೋಲದ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದರು. ಇಂಥ ಸಂದರ್ಭದೊಳಗಡೆ ಒಂದು ಕಾವ್ಯ ಅವ್ರಿಗೇನು ಕೊಡಬಲ್ಲದು, ಒಂದು ಕಾವ್ಯ ಅವ್ರಿಗೆ ಯಾವ ರೀತಿಯ ವಾಸ್ತವವನ್ನು ದರ್ಶನ ಮಾಡಿಸಬಲ್ಲದು, ಒಂದು ಕಾವ್ಯ ಹೇಗೆ ಅವರ ಹೊಟ್ಟೆಯನ್ನು ತುಂಬಿಸಬಲ್ಲದು, ಒಂದು ಕಾವ್ಯ ಹೇಗೆ ಅವರ ನಡುವೆ ಒಂದು ಸಾಮರ್ಥ್ಯವನ್ನು ತುಂಬಬಲ್ಲದು ಅನ್ನುವಂಥದ್ದನ್ನು ಭಾಳ ಗಂಭೀರವಾಗಿ ಪ್ಲೇಟೋ ಆಲೋಚನೆ ಮಾಡಿದ. ಆ ದೃಷ್ಟಿಯಿಂದ ಎಲ್ಲ ಮಹಾಕಾವ್ಯಗಳು, ಭಾಳ ಮುಖ್ಯವಾಗಿ ಹೋಮರ್ ಸೃಷ್ಟಿ ಮಾಡಿರ್ತಕ್ಕಂಥ ಇನಿಯಡ್ ಮತ್ತು ಒಡಿಸಿ ಮಹಾಕಾವ್ಯಗಳು, ಅವು ಜನರನ್ನು ದಾರಿ ತಪ್ಪಿಸ್ತವೆ, ಜನರನ್ನು ಸತ್ಯದಿಂದ ದೂರ ಮಾಡ್ತವೆ, ಜನರನ್ನು ವಾಸ್ತವದಿಂದ ದೂರ ಮಾಡ್ತವೆ. ಅದು ಯಾವುದೋ ಒಂದು ದೇವತೆ ಲೋಕಗಳನ್ನು ಸೃಷ್ಟಿ ಮಾಡುತ್ತೆ, ಆ ದೇವತೆಗಳು ಮತ್ತು ಮನುಷ್ಯರ ನಡುವೆ ಒಂದು ದೊಡ್ಡ ಸಂಘರ್ಷವನ್ನು ತರುತ್ತೆ, ಆ ಸಂಘರ್ಷಗಳು ದುರಂತವನ್ನು ಉಂಟು ಮಾಡುತ್ತೆ. ಇಂಥ ದುರಂತಗಳನ್ನು, ಇಂಥ ಸಂಘರ್ಷಗಳನ್ನು ಕೇಳುವಂಥ ಸಮುದಾಯಗಳು ಏನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಏನನ್ನು ಪಡ್ಕೊಂಡು ತಮ್ಮನ್ನು ತಾವು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ? ಆದ್ದರಿಂದ ಈ ಒಂದು ಕಾವ್ಯ ರಚನೆ ಮತ್ತು ಆ ಕಾವ್ಯ ಜನರ ನಡುವೆ ಇರತಕ್ಕಂಥ ಸಂಬಂಧಗಳು ನಿರುಪಯುಕ್ತವಾಗಿರ್ತಕ್ಕಂಥವು, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅನ್ನುವಂಥ ಒಂದು ವಾದವನ್ನು ಅವನು ಮಂಡನೆ ಮಾಡಿದ. ಹೀಗಾಗಿ ನನ್ನ ಆದರ್ಶ ರಾಜ್ಯದೊಳಗಡೆ ನಾನೇನು ಒಂದು ಆದರ್ಶ ರಾಜ್ಯವನ್ನು ಕಟ್ಟಬೇಕಂತ ಮಾಡಿದ್ದೇನೆ ಈ ಅಥೆನ್ಸ್ ಪ್ರಾಂತದೊಳಗಡೆ, ಆ ಅಥೆನ್ಸ್ ಪ್ರಾಂತದೊಳಗಡೆ ಈ ಕವಿಗಳಾಗಲಿ, ಕಲಾವಿದರಾಗಲಿ, ಸಾಹಿತಿಗಳಾಗಲಿ ನಮ್ಮ ಜೊತೆಗೆ ಇರುವಂಥದ್ದು ಬೇಡ. ಯಾಕೆ ಇರುವಂಥದ್ದು ಬೇಡ ಅಂತಂದರೆ, ಅವರು ಜನರನ್ನು ದಾರಿ ತಪ್ಪಿಸ್ತಾರೆ, ಜನರನ್ನು ದಿಕ್ಕು ತಪ್ಪಿಸ್ತಾರೆ, ಜನರನ್ನು ದುರ್ಬಲಗೊಳಿಸ್ತಾರೆ, ಜೊತೆಗೆ ಜನರನ್ನು ಒಂದು ಭ್ರಮೆ ಮತ್ತು ಕಲ್ಪನೆಯೊಳಗಡೆ ಜೀವಿಸುವಂತೆ ಮಾಡ್ತಾರೆ. ಆದ್ದರಿಂದ ನನ್ನ ಆದರ್ಶ ರಾಜ್ಯದೊಳಗಡೆ ಈ ಕಲಾವಿದರನ್ನು, ಕವಿಗಳನ್ನು ಮತ್ತು ಸಾಹಿತಿಗಳನ್ನು ಅನೇಕ ರೀತಿಯ ಮಾನ ಸನ್ಮಾನಗಳನ್ನು ಮಾಡಿ ಅವರಿಗೆ ವಸ್ತ್ರ ವೈಢವ್ಯಗಳನ್ನು ಕೊಟ್ಟು ನನ್ನ ದೇಶದಿಂದ ದೂರ ಹಾಕಬೇಕು ಅನ್ನುವಂಥ ಒಂದು ಮಾತನ್ನು ಪ್ಲೇಟೋ ತನ್ನ ಅನುಕರಣ ಸಿದ್ಧಾಂತದೊಳಗಡೆ ಹೇಳ್ತಾನೆ. ಬಟ್ ಈ ಅನುಕರಣ ಸಿದ್ಧಾಂತಕ್ಕೆ ಅನೇಕ ರೀತಿಯ ಪ್ರತಿಕ್ರಿಯೆಗಳಿದ್ದಾವೆ. ಅಂದರೆ ಪ್ಲೇಟೋ ಯಾವ ದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಕಾವ್ಯವನ್ನು ಅನುಕರಣೆ ಅಂತ ಕರಿತಾ ಇದ್ದಾನೆ, ಅದೇ ಅನುಕರಣೆಯನ್ನು ಕೇಂದ್ರವಾಗಿಟ್ಟುಕೊಂಡು ಅರಿಸ್ಟಾಟಲ್ ಅವನಿಗೆ ತದ್ವಿರುದ್ಧವಾಗಿರ್ತಕ್ಕಂಥ ಒಂದು ವಾದವನ್ನು ಮಂಡನೆ ಮಾಡ್ತಾನೆ. ಈ ತದ್ವಿರುದ್ಧವಾಗಿರತಕ್ಕಂಥ ವಾದವನ್ನೇ ಇವತ್ತಿನ ನಮ್ಮ ಆಧುನಿಕ ಮೀಮಾಂಸಕರು ಒಪ್ಪಿಕೊಂಡಿರುವಂಥದ್ದು ಮತ್ತು ಒಂದು ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಬೆಳವಣಿಗೆ ಸಂದರ್ಭದಲ್ಲಿ ಕೂಡ ಅರಿಸ್ಟಾಟಲನ ಕಾವ್ಯಮೀಮಾಂಸೆ ಸಿದ್ಧಾಂತಗಳನ್ನೇ ಹೆಚ್ಚು ಒಪ್ಪಿಕೊಳ್ತಾ ಬಂದಿರುವಂಥದ್ದು. ಅಂದರೆ ಅರಿಸ್ಟಾಟಲ್ ಹೇಳುವಂತಹ ಒಂದು ಕಾವ್ಯಮೀಮಾಂಸೆಯ ದೃಷ್ಟಿಕೋನ ಏನು ಅಂದರೆ, ಅನುಕರಣೆ ಅನ್ನುವಂಥದ್ದು ಅದು ಇನ್ನೊಂದರ ನಕಲಲ್ಲ, ಅದು ಇನ್ನೊಂದರ ಪ್ರತಿರೂಪ ಅಲ್ಲದು. ಅನುಕರಣೆ ಅನ್ನುವಂಥದ್ದು ಅದು ಮರುಸೃಷ್ಟಿ, ಅದು ಅನುಕರಣೆ ಅನ್ನುವಂಥದ್ದು ಸೃಜನಶೀಲತೆಯ ಬಹುಸಾಧ್ಯತೆ, ಅದು ಅನುಕರಣೆ ಅನ್ನುವಂಥದ್ದು ಅದು ಬೌದ್ಧಿಕ ಸಾಮರ್ಥ್ಯದ ಒಂದು ಮಾದರಿ ಅದು. ಹೀಗಾಗಿ ಅನುಕರಣೆಯನ್ನು ನಾವು ಒಂದು ದುರ್ಬಲ ಅಂತೇಳಿ ಭಾವಿಸಬಾರ್ದು, ಅನುಕರಣೆಯನ್ನು ನಾವೊಂದು ಪ್ರಬಲವಾದ ಸಂಗತಿ
ಅದೊಂದು ಪ್ರಬಲವಾಗಿರ್ತಕ್ಕಂಥ ಬೌದ್ಧಿಕ ಸಾಮರ್ಥ್ಯ ಅನ್ನುವಂಥದ್ದನ್ನು ನಾವು ಭಾವಿಸಿಕೊಳ್ಳಬೇಕು. ಬಟ್ ಅರಿಸ್ಟಾಟಲನ ಈ ಒಂದು ಅನುಕರಣೀಯ ಮಾದರಿಗಳನ್ನು, ಅನುಕರಣೀಯ ಸಿದ್ಧಾಂತದ ರಚನೆಗಳನ್ನು ಮುಂದಿನ ಮೀಮಾಂಸಕರು, ಮುಂದಿನ ತಲೆಮಾರಿನವರು ಅನುಸರಿಸಿಕೊಂಡು ಬಂದಿರುವಂಥದ್ದು. ಮತ್ತು ಆಧುನಿಕರು ಕೂಡ ಈ ಪ್ಲೇಟನ ಅನುಕರಣ ಸಿದ್ಧಾಂತಕ್ಕೆ ಅನೇಕ ಬಗೆಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಹೋಗಿದ್ದಾರೆ. ಬಹಳ ಮುಖ್ಯವಾಗಿ ಕನ್ನಡದ ಖ್ಯಾತ ವಿಮರ್ಶಕರಾಗಿರ್ತಕ್ಕಂಥ ಡಿ ಆರ್ ನಾಗರಾಜು ಮತ್ತು ಯು ಆರ್ ಅನಂತಮೂರ್ತಿಯವರು ನೀಡಿರ್ತಕ್ಕಂಥ ಪ್ರತಿಕ್ರಿಯೆ ತುಂಬ ಮೌಲಿಕವಾಗಿರ್ತಕ್ಕಂಥದ್ದು ಮತ್ತು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂಥದ್ದು. ಯಾಕೆ ಪ್ಲೇಟೋ ಈ ಕವಿಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ, ಕಲೆಯ ಬಗ್ಗೆ ಭಯಗೊಂಡಿದ್ದ ಅವನು, ಅಥವಾ ಇವರನ್ನು ದೇಶದಿಂದ ಹೊರಹಾಕಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದ? ಅಂದರೆ ಒಂದು ವ್ಯವಸ್ಥೆ ಅಧೋಗತಿಗೆ ಇಳಿಯುವಂಥ ಸಂದರ್ಭದೊಳಗಡೆ ಆ ವ್ಯವಸ್ಥೆಗೆ ಒಂದು ಮಾನಸಿಕ ಚೈತನ್ಯ ತುಂಬತಕ್ಕಂಥವರು, ಒಂದು ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯ ತುಂಬತಕ್ಕಂಥವರು ಕಲಾವಿದರೇ ಅಂತ. ಯಾಕಂದರೆ ಕಲಾವಿದರು ಯಾವತ್ತೂ ಭಾಳ ಸೂಕ್ಷ್ಮವಾಗಿ ಒಂದು ವ್ಯವಸ್ಥೆಯನ್ನು ಕುರಿತು ಯೋಚನೆ ಮಾಡ್ತಾ ಇರ್ತಾರೆ, ಒಂದು ವ್ಯವಸ್ಥೆಗೆ ಪ್ರತಿಕ್ರಿಯಿಸ್ತಾ ಇರ್ತಾರೆ, ಒಂದು ವ್ಯವಸ್ಥೆಯ ಒಳಗಿನ ಎಲ್ಲ ಆಯಾಮಗಳ ಜೊತೆಗೆ ಒಂದು ಅನುಸಂಧಾನ ಮಾಡ್ತಾ ಇರ್ತಾರೆ. ಈ ಅನುಸಂಧಾನ ಮಾಡುವಂಥ ಒಂದು ಪ್ರಕ್ರಿಯೆ ಯಾವತ್ತೂ ಕೂಡ ಒಂದು ಆಡಳಿತ ಮಾಡುವವರ, ಒಂದು ಆಡಳಿತ ನಿರ್ವಹಣೆ ಮಾಡುವವರ ಸಂದರ್ಭಗಳನ್ನು ವಿಮರ್ಶೆ ಮಾಡ್ತಾ ಇರುತ್ತೆ, ಅಥವಾ ಅವರನ್ನು ಮತ್ತೆ ಮತ್ತೆ ಟೀಕೆಗೊಳಪಡಿಸ್ತಾ ಇರುತ್ತೆ, ಅವರಿಗೆ ಒಂದು ರೀತಿಯೊಳಗಡೆ ಪ್ರಜ್ಞೆಯನ್ನು ತುಂಬುವಂತಹ ಪ್ರಯತ್ನ ಮಾಡ್ತಾ ಇರ್ತದೆ. ಹಾಗೆ ಮಾಡುವುದರ ಮೂಲಕ ಒಂದು ವ್ಯವಸ್ಥೆಯನ್ನು ಸರಿ ಮಾಡುವ ಪ್ರಯತ್ನವನ್ನು ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ ಮಾಡ್ತಾ ಇರ್ತದೆ ಅಂತ. ಅಂದರೆ ಎಲ್ಲಿ ನನ್ನ ಆದರ್ಶ ರಾಜ್ಯದೊಳಗಡೆ ಹುಳುಕುಗಳಿದ್ದವೋ, ಎಲ್ಲಿ ನನ್ನ ಆದರ್ಶ ರಾಜ್ಯದೊಳಗಡೆ ಒಂದು ಸರ್ವಾಧಿಕಾರ ಬೆಳೆಯಿತು, ಎಲ್ಲಿ ನನ್ನ ಆದರ್ಶ ರಾಜ್ಯದೊಳಗಡೆ ಒಂದು ರೀತಿಯ ಈ ತಳಮಳಗಳನ್ನು, ಸಂಕಟಗಳನ್ನು ಈ ಎಲ್ಲ ಕವಿಗಳು, ಕಲಾವಿದರು ವಿಮರ್ಶೆ ಮಾಡಿ ಒಂದು ಕಾವ್ಯ ಮಾಡಿ ಮತ್ತೆ ಜನರಿಗೆ ಅದನ್ನು ತೋರಿಸಿಬಿಡ್ತಾರೋ ಅನ್ನುವಂಥ ಒಂದು ಭಯದ ಕಾರಣಕ್ಕಾಗಿ ಈ ಪ್ಲೇಟೋ ಈ ಅನುಕರಣ ಸಿದ್ಧಾಂತದೊಳಗಡೆ ಈ ಕವಿಗಳಿಗೆ, ಸಾಹಿತಿಗಳಿಗೆ, ಕಲೆಗಳಿಗೆ ಒಂದು ಸ್ಥಾನ ಇಲ್ಲ, ಅದು ಭ್ರಮೆಯಿಂದ ಕೂಡಿರುವಂಥದ್ದು, ಅದು ಅವಾಸ್ತವಿಕವಾಗಿರುವಂಥದ್ದು, ಸತ್ಯದಿಂದ ದೂರ ಸರಿಸುವಂಥದ್ದು, ಅಥವಾ ಅನೈತಿಕತೆಗೆ ಅಥವಾ ಅಧಪತನಕ್ಕೆ ಈಡು ಮಾಡುವಂಥದ್ದು ಅನ್ನುವಂಥ ಅಂಶಗಳನ್ನು ಹೇಳಿರಬಹುದು ಅನ್ನುವಂಥ ಒಂದು ವಾದವನ್ನು ಕೂಡ ಮಂಡನೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಡಿ ಆರ್ ನಾಗರಾಜ್ ಅವರು ಈ ಪ್ಲೇಟೋನ ಈ ಅನುಕರಣ ಸಿದ್ಧಾಂತವನ್ನು ವಿಮರ್ಶೆ ಮಾಡ್ತಾ, ಪ್ಲೇಟೋ ಬಹುದೊಡ್ಡ ತತ್ವಜ್ಞಾನಿ, ಆದರೆ ಅವನು ಕಾವ್ಯವನ್ನು ಸರಿಯಾಗಿ ವಿಮರ್ಶೆ ಮಾಡುವಂತಹ ಸಾಮರ್ಥ್ಯ ಇಲ್ಲದ ಒಬ್ಬ ದಾರ್ಶನಿಕ ಅವನು ಅಂತ. ಯಾಕಂದರೆ ಕಾವ್ಯದ ಸೂಕ್ಷ್ಮತೆಗಳು ಮತ್ತು ಕಾವ್ಯದ ಒಳಗಡೆ ರಚನೆಗೊಳ್ಳುವಂತಹ ಸಂಗತಿಗಳನ್ನು ಭಾಳ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಪ್ಲೇಟೋನಿಗಿದ್ದರೂ ಕೂಡ ಅವನ ಒಂದು ಆದರ್ಶ ರಾಜ್ಯದ ಪರಿಕಲ್ಪನೆ ಏನಿತ್ತು, ಅವನ ಆದರ್ಶ ರಾಜ್ಯದ ಒಳಗಡೆ ಜನರನ್ನು ಯಾವ ರೀತಿ ಅವನು ಕಟ್ಟಬೇಕಂತೇಳಿ ಭಾವಿಸ್ತಾ ಇದ್ದ, ಅದಕ್ಕೆಲ್ಲವೂ ಕೂಡ ಈ ಕಾವ್ಯ ವ್ಯತಿರಿಕ್ತವಾಗಿರತಕ್ಕಂಥ ಒಂದು ಪರಿಣಾಮವನ್ನು ಉಂಟು ಮಾಡ್ತಾ ಇತ್ತು ಅಂತ. ಆ ಕಾರಣಕ್ಕಾಗಿ ಪ್ಲೇಟೋ ಬಹುಶಃ ಈ ಕಲೆಯನ್ನು ಅನುಮಾನದಿಂದ ನೋಡಿರ್ಬೋದು, ಕಾವ್ಯಗಳನ್ನು ಅನುಮಾನದಿಂದ ನೋಡಿರ್ಬೋದು, ಅಥವಾ ಸಾಹಿತಿಗಳು ಸೃಷ್ಟಿ ಮಾಡುವಂತಹ ಬರವಣಿಗೆಯನ್ನು ಅನುಮಾನದಿಂದ ನೋಡಿರಬಹುದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಏನೇ ನಮ್ಮ ಆಧುನಿಕರು ಮತ್ತು ಆಧುನಿಕ ಪೂರ್ವರು ಪ್ಲೇಟೋನ ಬಗ್ಗೆ ವಿಮರ್ಶೆ ಮಾಡಿದರೂ ಕೂಡ ಪ್ಲೇಟೋ ಒಂದು ಕಾವ್ಯಕ್ಕೆ, ಒಂದು ಕಾವ್ಯವನ್ನು ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಅದನ್ನು ಅವಲೋಕನ ಮಾಡಿಕೊಳ್ಬೇಕು, ಯಾವ ರೀತಿ ಅದಕ್ಕೊಂದು ತಾತ್ವಿಕ ದೃಷ್ಟಿಕೋನವನ್ನು ಒದಗಿಸಬೇಕು ಅನ್ನುವಂಥ ಒಂದು ಆಲೋಚನೆ ಮಾಡಿದ್ನಲ್ಲ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಹೀಗಾಗಿ ಅವನು ಪ್ಲೇಟೋ ಸಂಪೂರ್ಣವಾಗಿ ಈ ಕಲೆಯನ್ನು ನಿರಾಕರಿಸ್ತಾನೆ ಅಂತಲ್ಲ, ಈ ಕಲೆ ಅನುಕರಣೆಯಿಂದ ಕೂಡಿರುವಂಥದ್ದು ಮತ್ತು ಅದು ಜನರನ್ನು ದಾರಿ ತಪ್ಪಿಸುವಂಥದ್ದು ಅನ್ನುವಂಥ ನೆಲೆ ಒಳಗಡೆ ಅದನ್ನು ತುಂಬ ನಿರಾಕರಿಸ್ತಾನೆ. ಆದರೆ ಒಂದು ವಿಶ್ವಾತ್ಮಕವಾಗಿರ್ತಕ್ಕಂಥ ನೆಲೆಯನ್ನು ಪುನರುಜ್ಜೀವನಗೊಳಿಸುವಂಥ ಒಂದು ಶಕ್ತಿ ಒಂದು ಕಾವ್ಯಕ್ಕಿರಬೇಕನ್ನುವಂಥದ್ದನ್ನು ಕೂಡ ಅವನು ಹೇಳ್ತಾನೆ. ಜೊತೆಗೆ ಒಂದು ಕಾವ್ಯವನ್ನು ಕಟ್ಟತಕ್ಕಂಥವರು, ಕಾವ್ಯವನ್ನು ರಚನೆ ಮಾಡತಕ್ಕಂಥವರು ಒಂದು ಆದರ್ಶ ಉಳ್ಳಂತಹ ನಾಯಕತ್ವವನ್ನು, ಒಂದು ಆದರ್ಶ ಉಳ್ಳಂತಹ ಒಂದು ವ್ಯವಸ್ಥೆಯನ್ನು, ಒಂದು ಆದರ್ಶ ಉಳ್ಳಂತಹ ಒಂದು ಪರಿಕಲ್ಪನೆಗಳನ್ನೇ ತನ್ನ ಕಾವ್ಯದೊಳಗಡೆ ತುಂಬುತ್ತಾ ಹೋಗಬೇಕು. ಹೀಗೆ ತುಂಬುವುದರ ಮೂಲಕ ಒಂದು ಬೌದ್ಧಿಕತೆಯನ್ನು ಮತ್ತು ಒಂದು ನೈತಿಕತೆಯನ್ನು ಸಂಯೋಗಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಒಂದು ಕಾವ್ಯ ಮಾಡಬೇಕು ಅನ್ನುವಂಥ ಒಂದು ವಾದವನ್ನು ಕೂಡ ಮಾಡ್ತಾ ಹೋಗ್ತಾನೆ. ಈ ಕಾರಣಕ್ಕಾಗಿ ಈ ಪಾಶ್ಚಾತ್ಯ ಕಾವ್ಯಾಂಸೆಯ ಪರಂಪರೆಯ ಸಂದರ್ಭದೊಳಗಡೆ ಪ್ಲೇಟೋನ ಈ ಅನುಕರಣ ಸಿದ್ಧಾಂತ ಭಾಳ ಮುಖ್ಯವಾಗಿರತಕ್ಕಂಥ ಸ್ಥಾನವನ್ನು ಪಡೆಯುತ್ತೆ, ಭಾಳ ಮುಖ್ಯವಾಗಿರತಕ್ಕಂಥ ಒಂದು ಪ್ರಮೇಯವನ್ನು ಕೂಡ ಮಂಡಿಸುತ್ತೆ. ಈ ಮಹಾಕಾವ್ಯಗಳ ಒಂದು ಅನನ್ಯತೆ ಮತ್ತು ಮಹಾಕಾವ್ಯಗಳ ಒಂದು ಸಾಂಸ್ಕೃತಿಕ ವೈಶಿಷ್ಟ್ಯತೆ ಏನಿದೆ,
ಅದನ್ನು ಅವನು ತೀಕ್ಷ್ಣವಾಗಿ ವಿಮರ್ಶೆ ಮಾಡ್ತಾನೆ ಅಂದರೂ ಕೂಡ ಅದರ ಒಳಗಡೆ ಆ ಕಾವ್ಯಗಳ ಸಾಧ್ಯತೆಗಳ ಬಗ್ಗೆಯೂ ಕೂಡ ನಾವು ಮನವರಿಕೆ ಮಾಡಿಕೊಳ್ಳಬಹುದು. ಡಿ ಆರ್ ನಾಗರಾಜ್ ಅವರ ಮಾತುಗಳ ಹಿನ್ನೆಲೆ ಒಳಗಡೆ ಮತ್ತು ಇವರು ಅನಂತಮೂರ್ತಿಯವರ ಮಾತುಗಳ ಹಿನ್ನೆಲೆಯಲ್ಲಿ ಮತ್ತು ಅರಿಸ್ಟಾಟಲ್ನ ಮಾತುಗಳ ಹಿನ್ನೆಲೆಯಲ್ಲಿ ಕೂಡ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಎಲ್ಲ ಹಿನ್ನೆಲೆ ಒಳಗಡೆ ಪ್ಲೇಟೋನ ಅನುಕರಣ ಸಿದ್ಧಾಂತ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತದು ಒಂದು ಆದರ್ಶ ರಾಜ್ಯ ಕಟ್ಟುವ ಸಂದರ್ಭದೊಳಗಡೆ ಒಂದು ಕಾವ್ಯದ ಕೆಲಸ ಏನು ಅನ್ನುವಂಥದ್ದನ್ನು ಅವನು ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿದ್ದೂ ಕೂಡ ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು ಅಂತ. ಇದು ನಮ್ಮ ಪ್ಲೇಟೋ ಸೃಷ್ಟಿ ಮಾಡಿರುವಂಥ, ನಮ್ಮ ಪ್ಲೇಟೋ ರಚನೆ ಮಾಡಿರತಕ್ಕಂಥ ಒಂದು ಅನುಕರಣ ಸಿದ್ಧಾಂತದ ಒಂದು ಸೂಕ್ಷ್ಮ ಮಾದರಿ. ಧನ್ಯವಾದಗಳು.